ನಮಸ್ಕಾರ ಸೀತಾರಾಮಯ್ಯ ಕಟ್ಟಿನಕೆರೆ ಅವರೇ. ನಮಸ್ಕಾರ. ನೀವು ಪ್ರಗತಿಪರ ಕೃಷಿಕರು ಮತ್ತು ಅದರಲ್ಲಿ ಬಹಳ ಪ್ರಯೋಗ ಮಾಡಿದವರು. ನಿಮ್ಮಲ್ಲಿ ಒಂದು ಸರಳವಾದ ಪ್ರಶ್ನೆ, ಕೃಷಿ ಮಾಡುವವರು ಇಟ್ಟುಕೊಳ್ಳಬೇಕಾದ ಮುಖ್ಯವಾದ ಅಂಶಗಳು, ಗಮನಿಸಬೇಕಾದ ಮುಖ್ಯವಾದ ಅಂಶಗಳು ಯಾವುವು? ಮೊದಲನೇದಾಗಿ ನಾವು ಯಾವ ಬೆಳೆಯನ್ನ ಬೆಳಿತೇವೆ, ಆ ಬೆಳೆಗೆ ಅನುಕೂಲವಾಗಿರ್ತಕ್ಕಂತಹ ವಾತಾವರಣ ಯಾವುದು, ಆ ವಾತಾವರಣಕ್ಕೆ ಅನುಸರಿಸಿದ ಬೆಳೆಯನ್ನು ನಾವು ಬೆಳಿಬೇಕು. ಯಾವುದೋ ಬೆಳೆ ಬಯಲುಸೀಮೆಯಲ್ಲಿ ಬೆಳೆಯುವ ಬೆಳೆಯನ್ನು ಮಲೆನಾಡಲ್ಲಿ ಬೆಳೆದರೆ ಬರೋದಿಲ್ಲ. ಹಾಗಾಗಿ ಅದು ಮೊದಲನೇದು. ಆಮೇಲೆ ಬೆಳೆ ಹಾಕುವಾಗ ಯಾವ ಬೆಳೆಗೆ ಯಾವ ಮಣ್ಣು ಸೂಕ್ತ ಅದನ್ನು ನಾವು ಗಮನಿಸ್ಕೊಳ್ಬೇಕು. ಮತ್ತು ಸಸ್ಯಗಳಿಗೆ ಆ ಮಣ್ಣು ಹೇಗಿರಬೇಕು ಅಂತಂದರೆ, ಆ ಮಣ್ಣಿನಲ್ಲಿ ಸಸ್ಯಗಳಿಗೆ ಬೇಕಾಗ್ತಕ್ಕಂತಹ ಅಂಶಗಳು, ಅದು ಭೌತಿಕವಾಗಿ ಮಣ್ಣು ಸರಿ ಇರಬೇಕು, ರಾಸಾಯನಿಕವಾಗಿ ಆ ಮಣ್ಣು ಸರಿ ಇರಬೇಕು, ಜೈವಿಕವಾಗಿ ಆ ಮಣ್ಣು ಸರಿ ಇರಬೇಕು. ಅಂತಂದರೆ ಭೌತಿಕವಾಗಿ ಮಣ್ಣು ಸರಿ ಇರಬೇಕು ಅಂತಂದರೆ ಮಣ್ಣು ಮೃದುವಾಗಿರಬೇಕು, ಬೇರುಗಳು ಬಿಡಲಿಕ್ಕೆ ಅನುಕೂಲಿಸ ಆಗದಂಥ ವ್ಯವಸ್ಥೆಯಲ್ಲಿ ಇರಬೇಕು, ಮತ್ತು ನೀರನ್ನು ಹಿಡಿ ಇಟ್ಟುಕೊಳ್ಳೋ ಶಕ್ತಿ ಆ ಮಣ್ಣಿಗೆ ಬರಬೇಕು, ಮತ್ತು ನೀರನ್ನು ಬಿಡ್ತಕ್ಕಂತಹದ್ದು ಜಾಸ್ತಿ ಮಣ್ಣಾದಾಗ ಅದು ನೀರು ಬಸಿದು ಹೋಗೋಂಥ ವ್ಯವಸ್ಥೆ ಇರಬೇಕು. ಇದು ಭೌತಿಕವಾಗಿ ಮಣ್ಣು ಸರಿ ಇರಬೇಕು ಇದೆ ಅಂತ ಅರ್ಥ. ಮತ್ತು ರಾಸಾಯನಿಕವಾಗಿ ಸರಿ ಇರಬೇಕು ಅಂತಂದರೆ ನಾವು ಯಾವ ಬೆಳೆ ಬೆಳಿತೇವೆ ಆ ಬೆಳೆಗಳಿಗೆ ಬೇಕಾಗ್ತಕ್ಕಂತಹ ಪೋಷಕಾಂಶಗಳು ಎಷ್ಟೆಷ್ಟು ಯಾವ್ಯಾವ ಬೆಳೆಗೆ ಬೇಕು, ಆಯಾ ಪೋಷಕಾಂಶಗಳು ಲಭ್ಯತೆ ಆ ಸಸ್ಯಕ್ಕೆ ದೊರೆಯೋ ಹಾಗೆ ಇರಬೇಕು. ಈಗ ಉದಾಹರಣೆಗೆ ಒಂದು, ಈಗ ನಾವು ಅಡಿಕೆ ತೋಟ ಮಾಡ್ತೇವೆ, ಅಡಿಕೆ ಸಸಿಯನ್ನು ಬೆಳೆಸ್ತೇವೆ, ಅದಕ್ಕೆ 100 ಸಾರಜನಕ, 140 ರಂಜಕ, 140 ಪೊಟ್ಯಾಷ್, ಮುಖ್ಯವಾಗಿ ಈ 3 ಅಂಶಗಳು ಈ ಪ್ರಮಾಣದಲ್ಲಿ ಬೇಕು. ಆ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಆ ಸಸ್ಯಗಳು ಸರಿಯಾದ ಫಲವತ್ತತೆಯನ್ನು ಕೊಡ್ತದೆ. ಇದರ ಜೊತೆಗೆ pH ವ್ಯಾಲ್ಯೂ ಅಂತ ಹೇಳ್ತಾರೆ ಅದಕ್ಕೆ. ಆ pH 6-7 ಸನಿಹದಲ್ಲಿ ಇರಬೇಕು. ಅದಿಲ್ಲದ ಹೋದರೆ ಲವಣಾಂಶ ಜಾಸ್ತಿ ಆದರೆ ಅಥವಾ ಈ ಸುಣ್ಣದಾಂಶ ಕಡಿಮೆ ಆದರೆ ಆಗ pH ವ್ಯಾಲ್ಯೂ ಅದು ವ್ಯತ್ಯಾಸ ತೋರಿಸ್ತದೆ. ಆಗ ಅವು ನೀವು ಎಷ್ಟೇ ಗೊಬ್ಬರ ಕೊಟ್ಟರು ಅವಕ್ಕೆ ಆ ಗೊಬ್ಬರನ ತಗೊಳ್ತಕ್ಕಂತಹ ಶಕ್ತಿಯನ್ನು ಕಳ್ಕೊಳ್ತದೆ. ಅದು ಆ ಮಣ್ಣಿನಲ್ಲಿ ಇರತಕ್ಕಂಥ ಹುಳಿ ಅಂಶ ಜಾಸ್ತಿ ಇದ್ದರೆ ಲವಣದ ಅಂಶ ಜಾಸ್ತಿ, ಯಾವುದು ಎಲ್ಲ ಸಮತೂಕದಲ್ಲಿ ಇರಬೇಕು. ಲವಣಕ್ಷಾರದ ಅನುಪಾತ ಅಂತ ಅದಕ್ಕೆ ಹೇಳ್ತಾರೆ. ಆ ಲವಣಕ್ಷಾರದ ಅನುಪಾತ ಸರಿಯಾದ ಮಾನದಂಡ ಅಂದರೆ 6-7 ಸಸ್ಯಗಳಿಗೆ ಬೇಕು, ಅದರಲ್ಲಿ ಇರಬೇಕು. ಈಗ ಉದಾಹರಣೆಗೆ ಅದು ಲವಣ ಅಂಶ ಜಾಸ್ತಿ ಇತ್ತು ಅಂತಾದರೆ ಅದು 3-3.5 ಬಂದ್ಬಿಡ್ತದೆ pH. ಅದಕ್ಕೆ ಕ್ಯಾಲ್ಸಿಯಂ ಅಥವಾ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನ್, ಅದಕ್ಕೆ ಕೃಷಿ ಸುಣ್ಣ ಅಂತ ಹೇಳ್ತಾರೆ. ಅಂದರೆ ತೀಕ್ಷ್ಣವಾದ ಸುಣ್ಣವನ್ನು ಹಾಕಿದರೆ ಬೇರುಗಳು ಮತ್ತು ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳಿಗೆ ತೊಂದರೆ ಆಗೋದ್ರಿಂದ ಅದಕ್ಕೆ ಕಡಿಮೆ ಇರತಕ್ಕಂತಹ ಕ್ಯಾಲ್ಸಿಯಂ ಅಂಶ ಅದನ್ನು ಹಾಕಬೇಕು. ಸುಮಾರು 30-40 ಇರಬೇಕು. ಅದರಲ್ಲಿ ಜಾಸ್ತಿ 70-80 ಇದ್ದು ಹಾಕಿದಾಗ ಅವು ಅಲ್ಲಿ ಅಪಾಯ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆದ್ದರಿಂದ ಅದು 3.5 ಇದ್ದರೆ, ಸಾಮಾನ್ಯವಾಗಿ 4-4.5 ಇದ್ದರೆ 1 ಎಕರೆಗೆ 2.5 ಕ್ವಿಂಟಾಲ್ನಷ್ಟು ಹಾಕಿ ಆಗ ಅದು pH ವ್ಯಾಲ್ಯೂ ಸರಿ ಬರ್ತದೆ. ಇನ್ನು ಲವಣಾಂಶ ಜಾಸ್ತಿ ಇದ್ದರೆ ಅದಕ್ಕೆ ಜಿಪ್ಸಮ್ಮನ್ನು ಹಾಕಬೇಕು. ಅದು ಬಯಲುಸೀಮೆಯಲ್ಲಿ ಸ್ವಾಭಾವಿಕವಾಗಿ ಬರ್ತದೆ. ಮಲೆನಾಡಿನಲ್ಲಿ ಲವಣಾಂಶ ಜಾಸ್ತಿ ಆಗ್ತಕ್ಕಂಥದ್ದೇ ಜಾಸ್ತಿ. ಹಾಗಾಗಿ ನಾವು ಪ್ರತಿ ವರ್ಷವೂ ಸುಣ್ಣವನ್ನು ಹಾಕಬೇಕು. ಈ ಮಳೆಯ ಒಂದು ಹೊಡೆತಕ್ಕೆ ರಭಸಕ್ಕೆ ಆ ಮಣ್ಣಿನ ಜೊತೆಗೆ ನೀರಿನ ಜೊತೆಗೆ ಈ ಕ್ಯಾಲ್ಸಿಯಂ ಅಂಶ ಕೂಡ ತೊಳ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಅದಕ್ಕೆ ನಾವು ಪ್ರತಿ ವರ್ಷ ಅಥವಾ 3-2 ವರ್ಷಕ್ಕೊಮ್ಮೆ ಸುಣ್ಣವನ್ನು ಮಲೆನಾಡಿನ ಭಾಗದಲ್ಲಿ ಹಾಕಬೇಕಾದ ಅತಿ ಅಗತ್ಯ. ಯಾಕೆ ಅಂತಂದರೆ ಈಗ ಒಂದು ನಾವು ಆಹಾರ ಉಪಯೋಗಿಸ್ಬೇಕಾದ್ರೆ ಉಪ್ಪು ಹುಳಿ ಖಾರ ಸರಿಯಾಗಿದ್ದಾಗ ಮಾತ್ರ ಅದು ರುಚಿಕರವಾಗಿರ್ತದೆ. ಅದಿಲ್ಲ, ನೀವು ಗೋಡಂಬಿಯೋ ದ್ರಾಕ್ಷಿಯೋ ಇನ್ನು ಬೇರೆ ತರಕಾರಿ ಕ್ಯಾರೆಟ್ ಹಾಕಿ ಮಾಡಿದರೂ ಕೂಡ ಉಪ್ಪು ಜಾಸ್ತಿ ಆಗಿಬಿಟ್ರೆ ನಮಗೆ ಊಟಕ್ಕೆ ಬರೋದಿಲ್ವೋ. ಹಾಗೆ ಸಸ್ಯಗಳಲ್ಲೂ ಕೂಡ ಯಾವುದೋ ಒಂದು ಅಂಶ ಕೊರತೆ ಆಗಿಬಿಟ್ರೆ ಅಥವಾ ಒಂದು ಅಂಶ ಹೆಚ್ಚಾದರೆ ಅದು ಸರಿಯಾದ ಫಲವನ್ನು ಕೊಡೋದಿಲ್ಲ. ಇನ್ನು ಇದು ರಾಸಾಯನಿಕವಾಗಿ ಏನು ಬೇಕೋ ಅದು ಪೂರ್ತಿ ಸರಿ ಇರಬೇಕು. ಮತ್ತು ಇದರಲ್ಲಿ ಮಧ್ಯ ಪೋಷಕಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತಾರೆ, ಸೂಕ್ಷ್ಮ ಪೋಷಕ, ಈ ಎಲ್ಲ ಪೋಷಕಗಳು ಕೂಡ ಒಂದಕ್ಕೊಂದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಇದ್ದಾಗ ಮಾತ್ರ
ಅದು ರಾಸಾಯನಿಕವಾಗಿ ಸರಿ ಇದೆ ಅಂತ ನಾವು ಭಾವಿಸ್ತೇವೆ. ಆಮೇಲೆ ಜೈವಿಕವಾಗಿ ಸರಿ ಇರಬೇಕು, ಆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಸರಿಯಾದ ರೀತಿಯಲ್ಲಿ ಇರೋದಕ್ಕೆ ಬೇಕಾಗ್ತಕ್ಕಂತಹ ವಾತಾವರಣ ವ್ಯವಸ್ಥೆ ಆ ಒಂದು ಮಣ್ಣಿನಲ್ಲಿ ಇರಬೇಕು. ಹಾಗಿದ್ದಾಗ ಆ ಮಣ್ಣು ಒಳ್ಳೆಯ ಮಣ್ಣು, ಆ ಮಣ್ಣಿನಲ್ಲಿ ಬೆಳೆಯನ್ನು ಬೆಳೀಬೋದು ಅನ್ನೋದು ಒಂದು ಕೃಷಿಕ ತಿಳ್ಕೊಂಡಿರಬೇಕು. ಆಮೇಲೆ ಕೃಷಿಕ ಏನು ಮಾಡಬೇಕು ಅಂತಂದರೆ ಅವನು ಲಾಭ ಮಾಡಬೇಕು. ಒಂದು ಕೃಷಿಯನ್ನು ಮಾಡಿದಾಗ ಅವನ ಉದ್ದೇಶ ಅದು ಲಾಭದಾಯಕವಾಗಿರಬೇಕು. ಆಮೇಲೆ ಅಧಿಕ ಉತ್ಪಾದನೆಯನ್ನು ಮಾಡಬೇಕು ನಾವು, ಅಂದರೆ ಹೆಚ್ಚು ಉತ್ಪತ್ತಿ ತೆಗಿಬೇಕು. ಹೆಚ್ಚು ಉತ್ಪತ್ತಿ ತೆಗೆದಾಗ ಹೆಚ್ಚು ಲಾಭ ಆಗ್ತದೆ ಅಂತ ಅರ್ಥ ಅಲ್ಲ. ಇಲ್ಲಿ ನೀವು ಗಮನಿಸಬೇಕಾದ್ದೇನು ಅಂದರೆ ಲಾಭ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು, ಅಲ್ಲಿಯ ಖರ್ಚನ್ನು ಕಡಿಮೆ ಮಾಡಬೇಕು. ಅಧಿಕ ಉತ್ಪತ್ತಿ ಬಂದು ಅಧಿಕ ವೆಚ್ಚ ಮಾಡಿದಾಗ ಅದು ಲಾಭ ಬರೋದೇ ಇಲ್ಲ, ಹಾಗಾಗಬಾರ್ದು. ಅಧಿಕ ಲಾಭ ಪಡಿಬೇಕು, ಅಧಿಕ ಉತ್ಪತ್ತಿ ತಗೋಬೇಕು, ಮತ್ತು ಆ ಉತ್ಪತ್ತಿ ಬಡತಕ್ಕಂತಹ ಬೆಳೆಯ ಗುಣಮಟ್ಟ ಸರಿ ಇರಬೇಕು. ಯಾಕೆಂದರೆ ನಾವು ಎಷ್ಟೋ ಬೆಳೆ ಬೆಳೆದು ಅದ್ರ ಗುಣಮಟ್ಟವೇ ಸರಿ ಇಲ್ಲದೆ ಹೋದರೆ ಬೆಳೆದಿದ್ದರೆ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಗುಣಮಟ್ಟ ಕಾದ್ಕೋಬೇಕು, ಮತ್ತು ಆ ಇಳುವರಿಯಲ್ಲಿ ಬಹಳ ವ್ಯತ್ಯಾಸಗಳು ಆಗಬಾರ್ದು. ಒಂದು ವರ್ಷ 10 ಕ್ವಿಂಟಲ್ ಅಡಿಕೆ ಬೆಳೆದೆ, 1 ವರ್ಷ 3 ಕ್ವಿಂಟಲ್ ಅಡಿಕೆ ಬೆಳೆದೆ, ಹೀಗಾಗಬಾರ್ದು. ಇಳುವರಿ ಸರಾಸರಿ ಇರಬೇಕು. ಆಮೇಲೆ ಆ ಮಣ್ಣು ಒಳ್ಳೆಯದಾಗಿರಬೇಕು. ನಾವು ಅಷ್ಟು ಕೃಷಿ ಮಾಡಿ ಮಣ್ಣು ಸರಿ ಇಲ್ಲ ಅಂತಾದರೆ ಅದನ್ನು ಹಾಳು ಮಾಡಿ ನಾವು ಬೆಳೆ ಬೆಳೆದ್ರೆ ಅದರಿಂದ ಪ್ರಯೋಜನ ಇದೆ. ನಾವು ಮುಂದಿನವರಿಗೆ ಮತ್ತು ಮುಂದಿನ ಬೆಳೆ ಬೆಳೆಯೋದಕ್ಕೆ ಬೇಕಾಗ್ತಕ್ಕಂತಹ ಮಣ್ಣನ್ನು ನಾವು ಒಳ್ಳೆ ರೀತಿಯಲ್ಲಿ ಉಳಿಸಿಕೊಂಡು ಹೋಗ್ತಕ್ಕಂತಹ ಇದನ್ನು ಗಮನಿಸಿದರೆ ಇದಿಷ್ಟು ಮುಖ್ಯವಾದ ಅಂಶವನ್ನು ಯಾವ ಕೃಷಿಕ ಗಮನಿಸ್ತಾನೋ, ಯಾವ ಬೆಳೆಗಾರ ಅವನು ಒಳ್ಳೆ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾನೆ, ಅವನಿಗೆ ಹಣಕಾಸು ಜಾಸ್ತಿ ಆಗ್ತದೆ. ಆಮೇಲೆ ಯಾವುದೇ ಕೃಷಿ ಮಾಡಲಿ, ಯಾವುದೇ ಜಾಗ ಇರಲಿ, ಆ ಜಾಗದಲ್ಲಿ ಎಲ್ಲಿಯೂ 1 ಇಂಚು ಜಾಗನೂ ಬಿಡದೆ, ಅಂದರೆ ಆದಾಯಕ್ಕೆ ಒಳಪಡಿಸಬೇಕು ಅದನ್ನು. ಅನುತ್ಪಾದಕವಾದ ಭೂಮಿ, ಅನುತ್ಪಾದಕವಾದ ಆಸ್ತಿ, ಅನುತ್ಪಾದಕವಾದ ಹಣ, ಅನುತ್ಪಾದಕ ಶ್ರಮ, ಅನುತ್ಪಾದಕ ಸಮಯ, ಇವುಗಳಿಗೆ ಅವಕಾಶ ನಾವು ಕೊಡಬಾರದು. ಅಂದರೆ ಎಲ್ಲದನ್ನು ನಾವು ಸರಿಯಾದ ರೀತಿಯಲ್ಲಿ ಉತ್ಪಾದಕತೆಗೆ ಒಳಪಡಿಸಬೇಕು. ಹಾಗಾದಾಗ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕಬೇಕಾಗ್ತಕ್ಕಂಥ ವ್ಯವಸ್ಥೆಗಳು ನಮಗೆ ಉಂಟಾಗ್ತದೆ. ಅದರಿಂದ ಹೋದರೆ ಅವ ಸುಮ್ಮನೆ ಕೃಷಿ ಮಾಡಿಯೋ ಆದಾಯ ರಹಿತನಾಗ್ತಾನೆ. ಆದ್ದರಿಂದ ನಮ್ಮ ಇದನ್ನು ಉತ್ಪಾದಕತೆಗೆ ಎಲ್ಲದನ್ನು ನಾವು ಒಳಪಡಿಸಬೇಕು, ವೇಸ್ಟ್ ಭೂಮಿ ಇರಬಾರದು. ಹಾಗೆ ನೋಡಿಕೊಂಡಾಗ ಕೃಷಿಕ ಖಂಡಿತ ಒಳ್ಳೆಯ ರೀತಿಯಲ್ಲಿ ಬದುಕ್ತಾನೆ, ಸಂತೋಷವಾಗಿರ್ತಾನೆ. ಇದರಲ್ಲಿ 5 ಇನ್ನೊಮ್ಮೆ ನೀವು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಯಾವ್ದು ಈ 5 ಸಂಕ್ಷಿಪ್ತವಾಗಿ ಹೇಳ್ಬೋದಾ ಮತ್ತೊಮ್ಮೆ ಯಾವುದದು ಅಂತ? ಹಾಂ, ಒಂದು ಅಧಿಕ ಲಾಭ ಪಡೆಯೋದು ಕೃಷಿಯಲ್ಲಿ, ಎರಡನೇದು ಅಧಿಕ ಉತ್ಪಾದನೆಯನ್ನು ತೆಗೆಯೋದು, ಮೂರನೇದು ಬೆಳೆಗಳ ಗುಣಮಟ್ಟ ಒಳ್ಳೆಯದಾಗಿರೋದು, ಆಮೇಲೆ ಉತ್ಪಾದನೆ ಸರಾಸರಿ ಇರಬೇಕು, ಆ ಉತ್ಪಾದನೆ ಮಟ್ಟ ಒಂದೇ ರೀತಿ ಇರಬೇಕು, ಉತ್ಪಾದನೆ ಬಹಳ ವ್ಯತ್ಯಾಸಗಳಾಗಬಾರ್ದು, ಕನ್ಸಿಸ್ಟೆನ್ಸಿ. ಹಾ, ಆಮೇಲೆ ಮಣ್ಣು ಒಳ್ಳೆ ರೀತಿಯಲ್ಲಿ ಇರೋ ಹಾಗೆ ಮಾಡಬೇಕು. ಅಂದ್ರೆ ನಾವು ಕೃಷಿ ಮಾಡಿ ಉತ್ಪತ್ತಿಯನ್ನು ತೆಗೆದುಕೊಂಡು ಮಣ್ಣು ಹಾಳಾದ್ರೆ ಮುಂದೆ ತೋಟ ತಲೆಮಾರಿನವರಿಗೆ ನಾವು ಏನ್ ಬಿಟ್ಟೋದಂಗಾಯ್ತು, ಆದ್ರಿಂದ ಮಣ್ಣನ್ನು ಹಾಳು ಮಾಡಿ ಸಸ್ಟೈನಬಿಲಿಟಿ ಅಂತ. ಹೌದು, ಈ 5 ನಾವು ಗಮನಿಸಿದ್ರೆ ಒಬ್ಬ ಕೃಷಿಕ ಖಂಡಿತಕ್ಕೂ ಆ ಕೃಷಿಕ ಉತ್ತಮವಾಗಿ ಬದುಕಬಹುದು, ಉತ್ತಮವಾಗಿ ಬಾಳಬಹುದು. ಇದಿಷ್ಟು ಬಹಳ ಮುಖ್ಯವಾದ ವಿಚಾರ. ಇದರಲ್ಲಿ ಮಣ್ಣು ರಾಸಾಯನಿಕ ಅಂಶಗಳು ಅಡಿಕೆಗೆ ಎಷ್ಟಿರಬೇಕು ಅಂತ ಹೇಳಿದ್ರಿ, ಬೇರೆ ಬೆಳೆಗಳಿಗೆ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯವಾ ಎಷ್ಟಿದೆ ಅಂತ? ಬೇರೆ ಬೆಳೆಗಳಿಗೆ ತೆಂಗಿಗೆ ಇದರ 2 ಬೇಕು. ನಾವೇನು 100 ಸಾರಜನಕ, 40 ರಂಜಕ, 140 ಪೊಟ್ಯಾಷ್ ಇದೆಯೋ ಅದೇ ರೀತಿ 200 ಸಾರಜನಕ, 80 ರಂಜಕ, ಆಮೇಲೆ 300 ಪೊಟ್ಯಾಷ್, ಇದು ತೆಂಗಿನ ಬೆಳೆಗಳಿಗೆ ಬೇಕು. ಹಾಗೆ ಈ ತರಹ ಬದಲಾವಣೆಗಳು ಬೇರೆ ಬೇರೆ ಬೆಳೆಗಳಿಗೆ ಆಯಾ ಇದಕ್ಕೆ ಸರಿಯಾಗಿ ಆಗ್ತದೆ. ಈ ಮಧ್ಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿದ್ರೆ ಅವು ಯಾವುವು, ಸಾಮಾನ್ಯ ಯಾವ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡಬೇಕು ಅಥವಾ ಒದಗಿಸಬೇಕು? ಒಂದು ಸಸ್ಯ ಪೂರ್ಣ ಪ್ರಮಾಣದಲ್ಲಿ ಅವುಗಳ ಪೋಷಕಾಂಶಗಳು ಬೇಕು ಅಂದ್ರೆ ಒಟ್ಟು 16 ಅವಕ್ಕೆ ಬೇಕು. ಪ್ರಕೃತಿಯಲ್ಲಿ ಆಮ್ಲಜನಕ, ಜಲಜನಕ, ಮತ್ತೆ
ಆಮ್ಲಜನಕ ಜಲಜನಕ ದೊರೀತದೆ. ಮೂರು ಅಂಶ, ಸಾರಜನಕ ಅಲ್ಲ ಬೇರೆ ಹಾಕ್ಬೇಕು, ಜಲಜನಕ ಆಮ್ಲಜನಕ ಇಂಗಾಲ. ಇವು ಮೂರು ಪ್ರಕೃತಿಯಲ್ಲೇ ಅವಕ್ಕೆ ದೊರೀತದೆ, ಇದು ನಾವು ಕೊಡಬೇಕಾದಿಲ್ಲ. ಅದಲ್ಲದೆ ಸಾರಜನಕ, ರಂಜಕ, ಪೊಟ್ಯಾಶ್, ಇದು ನಾವು ಕೊಡಬೇಕಾದ ಮುಖ್ಯ ಪೋಷಕಗಳು. ಅದಲ್ಲದೆ ಬೋರಾನ್, ಮೆಗ್ನೀಸಿಯಮ್ಮು, ಕ್ಯಾಲ್ಸಿಯಮ್ಮು, ಈ ಮೂರು ಮಧ್ಯಮ ಪೋಷಕಗಳು. ಅದನ್ನು ಅಲ್ಲದೆ ಇನ್ನು ಕಬ್ಬಿಣ, ಸತು, ತಾಮ್ರ, ನಿಕ್ಕಲ್ಲು, ಈ ತರಹ ಇನ್ನು ಉಳಿದಂತಹ ಸೂಕ್ಷ್ಮ, ಬಹಳ ಸೂಕ್ಷ್ಮ ಪೋಷಕ. ಅದು ಸಾವಯವ ಗೊಬ್ಬರಗಳನ್ನು ನಾವು ಹೆಚ್ಚು ಬಳಸಿದರೆ ಆ ಸಾವಯವ ಗೊಬ್ಬರದಲ್ಲೇ ಆ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಬರ್ತದೆ. ಸಾಧಾರಣ ಬೆಳೆ ತೆಗೆಯೋದಕ್ಕೆ ಬೇಕಾದಾಗ ಆ ಸೂಕ್ಷ್ಮ ಪೋಷಕಗಳನ್ನು ಪ್ರತ್ಯೇಕವಾಗಿ ಕೊಡ್ತಕ್ಕಂಥ ಸಂದರ್ಭಗಳು ಬರೋದಿಲ್ಲ. ನಾವು ಅಧಿಕ ಉತ್ಪತ್ತಿ ತೆಗಿಬೇಕು ಅಂತಾದಾಗ ಸೂಕ್ಷ್ಮ ಕೋಶಗಳನ್ನು ಅದು ಕೊರತೆ ಆಗ್ತದೆ. ಆಗ ನಾವು ಸೂಕ್ಷ್ಮ ಕೋಶಗಳನ್ನು ಅವಕ್ಕೆ ಕೊಡಬೇಕು. ಬರೀ ಸಾರಜನಕ ಈ ಸಾವಯವ ಗೊಬ್ಬರ ಬಳಸದೇ ಇದ್ದಲ್ಲಿ ನಾವು ಕೊಡೋ ಅನಿವಾರ್ಯತೆ ಬರ್ತದೆ. ಅದರಿಂದ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಸೂಕ್ಷ್ಮ ಪೋಷಕಗಳನ್ನು ಕೊಡ್ತಕ್ಕಂಥ ಸಂದರ್ಭ ಬರೋದಿಲ್ಲ. ಜಿಂಕು, ಬೋರಾನು, ಕ್ಯಾಲ್ಸಿಯಮ್ಮು ಇವನ್ನು ಕೊಡಬೇಕಾಗ್ತದೆ. ಹಾಗಾದಾಗ ಉತ್ತಮವಾಗಿ ಬೆಳೆ ಬರ್ತದೆ. ಇನ್ನು ಮಣ್ಣಿನ ಜೈವಿಕ ಅಂಶಗಳು ಅಂತ ಹೇಳಿದಿರಿ. ಮಣ್ಣಿನ ಜೈವಿಕ ಅಂಶ ಅಂತ ಹೇಳಿದರೆ, ಈಗ ಮಣ್ಣಿನಲ್ಲಿ ಜೈವಿಕ ಅಂಶ ಕಡಿಮೆ ಆದರೆ ಇಂಗಾಲದ ಪ್ರಮಾಣ ಮತ್ತು ಈ ಜೀವಾಂಶಗಳು, ಸೊಪ್ಪು, ಸದೆ ಇತ್ಯಾದಿಗಳು ಕಡಿಮೆ ಆದಾಗ ಅದು ಮರಳಿನ ರೂಪಕ್ಕೆ ಹೋಗ್ತಾ ಹೋಗ್ತದೆ, ಅದು ಗೊಚ್ಚಾಗ್ತದೆ ಇತ್ಯಾದಿ ಆಗೆಲ್ಲ ಆಗ್ತದೆ. ಅದರ ಸಂರಕ್ಷಣೆಗೆ ಜೈವಿಕ ಅಂಶವನ್ನು ಹೇಗೆ ಪೋಷಣೆ ಮಾಡುವುದು? ಅದು ಜೈವಿಕ ಸಾವಯವ ಅಂಶಗಳು, ಜೈವಿಕ ಅಂಶ ಅಲ್ಲ. ಜೈವಿಕ ಅಂಶಗಳು ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಮಾತ್ರ, ಜೀವ ಇರುವಂತ. ಹೌದು, ಜೀವ ಇರತಕ್ಕಂತಹದ್ದು. ಈಗ ಎರೆಹುಳುಗಳು ಇರ್ಬೋದು, ನಿಮಿಟೋಟ್ಸ್ಗಳಿರ್ಬೋದು, ಮತ್ತೆ ಸೂಕ್ಷ್ಮ ಪೋಷಕ, ಸೂಕ್ಷ್ಮ ಅಣುಜೀವಿಗಳು, ಜೀವಿಗಳಿಗೆ ಮಾತ್ರ ಅದು ಜೀವಾಣು ಗೊಬ್ಬರಗಳು, ಜೀವಾಣು ವ್ಯವಸ್ಥೆ. ಇನ್ನು ಈ ಮಣ್ಣು ಸರಿ ಇರಬೇಕು ಅಂತಾದಾಗ ಸಾವಯವ ಅಂಶಗಳನ್ನು ಹೆಚ್ಚು ನಾವು ಬಳಸಬೇಕು. ಅದಕ್ಕೆ ಹೆಚ್ಚು ಮಣ್ಣಿಗೆ ಕೊಟ್ಟಾಗ ಮಣ್ಣಿನ ಒಂದು ರಚನೆ ಮತ್ತು ಮಣ್ಣಿನ ಗುಣಮಟ್ಟ ಉತ್ತಮ ಆಗ್ತಾ ಹೋಗ್ತದೆ. ಅದಕ್ಕೆ ಕಳೆಯನ್ನು ಬೆಳಿಬೇಕು ಅಂತ ಕೃಷಿಯಲ್ಲಿ ತಿಳಿದವರು ಹೇಳ್ತಾರೆ. ಕಳೆ ಅದನ್ನು ಹಾಳು ಮಾಡೋದಲ್ಲ, ಮತ್ತು ಕಳೆಯನ್ನು ತೆಗೆದು ಬೇವರೆಲ್ಲೋ ಒಗೆಯೋದಲ್ಲ, ಆ ಕಳೆಗಳನ್ನು ಬರೋ ಕಳೆಗಳನ್ನು ತೆಗೆದು ಅಲ್ಲಿಯೇ ಅದನ್ನು ಗೊಬ್ಬರ ಆಗಿ ಮಾರ್ಪಡ್ತದೆ. ಅದು ಅದಕ್ಕೆ ಹಸಿರು ಎಲೆ ಗೊಬ್ಬರ ಅಂತ ಹೇಳ್ತಾರೆ. ಏನು ಮಾಡ್ತೇವೆ, ಹೊಸದಾಗಿ ತೋಟ ಮಾಡಿದಲ್ಲಿ ಆ ಭಾಗದಲ್ಲಿ ಸಣಬು, ಡಯಾಂಚ, ಹುರುಳಿ, ಕಸ್ಟ್ರೇನಿಯಮ್ಮು, ಈ ತರಹ ಬೆಳೆಗಳನ್ನು, ದ್ವಿದಳ ಧಾನ್ಯಗಳ ಸಸ್ಯಗಳನ್ನು ಬೆಳೆಯೋದ್ರ ಮೂಲಕ ವಾತಾವರಣದಲ್ಲಿರ್ತಕ್ಕಂತಹ ಗೊಬ್ಬರಗಳನ್ನು ಆ ಸಸ್ಯಗಳು ಹೀರಿ ಸಸ್ಯ ಈ ಬೆಳವಣಿಗೆ ನಾವು ಬೆಳೆದ ಬೆಳೆಗಳಿಗೆ ಕೊಡ್ತದೆ. ಅದನ್ನು ಅಲ್ಲೇ ಮಣ್ಣಿಗೆ ಸೇರಿಸೋದ್ರಿಂದ ಹೊರಗಡೆಯಿಂದ ನಾವು ಹೆಚ್ಚು ಸಾವಯವ ಗೊಬ್ಬರಗಳನ್ನು ತರತಕ್ಕಂತಹ ಅವಶ್ಯಕತೆ ಬೀಳೋದಿಲ್ಲ. ಆ ಮೂಲಕವಾಗಿ ನಾವು ಅತಿ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಅದನ್ನು ಸಾವಯವ ಅಂಶಗಳನ್ನು ಪೂರೈಸಬೇಕು. ಹೆಚ್ಚೆಚ್ಚು ಸಾವಯವ ಅಂಶಗಳು ಯಾವುದೇ ಸಸ್ಯ ಕೊಳೆತಾಗ ಅಥವಾ ಯಾವುದೇ ಸಸ್ಯ ಅದರಲ್ಲೇ ಸಾವಯವ ಅಂಶ ಇರ್ತದೆ. ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಖಂಡಿತ ಈ ಸುಡತಕ್ಕಂತಹ ವ್ಯವಸ್ಥೆಯನ್ನು ಯಾರೂ ಮಾಡಬಾರದು. ಒಂದು ಅದರ ಹೊಗೆಯಿಂದ ವಾತಾವರಣ ಕೆಡ್ತದೆ, ಮತ್ತು ಆ ಅಂಶ ಅಲ್ಲಿ ಸುಡೋ ಜಾಗದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸಾಯ್ತವೆ, ಮತ್ತು ಅದು ಏನು ಕನ್ವರ್ಟ್ ಆಗ್ತದೆ ಸಾವಯವ ಅಂಶ ಅದನ್ನು ನಾವು ಹಾಳು ಮಾಡ್ಕೊಂಡಂಗೆ ಆಗ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಬೆಂಕಿ ಹಾಕ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಕೈಬಿಟ್ಟಾಗ ಕೃಷಿಕನಿಗೆ ಅನುಕೂಲ ಆಗ್ತದೆ. ಯಾವುದೇ ಸಾವಯವ ವಸ್ತುಗಳನ್ನು ನಾವು ಸಸ್ಯಗಳು ಬಳಸ್ಕೊತವೆ, ಗೊಬ್ಬರ ಆಗ್ತದೆ, ಆಗ ಮಣ್ಣಿನ ಕಣ ರಚನೆ ಉತ್ತಮವಾಗಿ ಆಗ್ತದೆ. ಅಂದರೆ ನೀವು ಹೇಳಿದ್ರಲ್ಲಿ ಈಗ ಭೌತಿಕ ಅಂಶಗಳಲ್ಲಿ, ಮಣ್ಣಿನ ಭೌತಿಕ ಅಂಶದಲ್ಲಿ ಕಲ್ಲು, ಮರಳು, ಸಾವಯವ ಅಂಶಗಳು ಮತ್ತು ರಾಸಾಯನಿಕ ಅಂಶಗಳು, ಮಧ್ಯ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಇದರ ಮೇಲೆ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಮತ್ತು ಸಣ್ಣ ಹುಳುಗಳು, ಈ ಸಸ್ಯಗಳನ್ನು ಪೋಷಣೆ ಮಾಡಲಿಕ್ಕೆ ಬೇಕಾಗುವ ಜೀವಿಗಳು ಇವೆಲ್ಲ ಅದರ ಇವೆಲ್ಲವೂ ಉತ್ಕೃಷ್ಟ ರೀತಿಯಲ್ಲಿದ್ದಾಗ ಉತ್ಕೃಷ್ಟವಾದ ಫಲವತ್ತಾದ ಮಣ್ಣಾಗ್ತದೆ. ಅದನ್ನಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ನಾವು ಕೆಲಸ ಮಾಡಬೇಕು. ಅಂದರೆ
ಸಸ್ಯಗಳನ್ನ ಇತರ ಬಳಸಿ ಅದನ್ನ ಕಳೆ ಅಥವಾ ಸೊಪ್ಪನ್ನ ಬಳಸಬಹುದು, ಹಾಕಬೇಕು. ರಾಸಾಯನಿಕ ಅಂಶಗಳು ಬೇಕಾದ ರಾಸಾಯನಿಕ ಹಾಕಬೇಕು. ಈ ಜೈವಿಕ ಅಂಶಗಳ ಅಭಿವೃದ್ಧಿಗೆ ಏನು ಮಾಡಬೇಕು? ಅದೇ ಸಾವಯವ ಅಂಶಗಳನ್ನ ಹೆಚ್ಚು ಕೊಟ್ಟಾಗ ಅಲ್ಲಿ ಅದರಲ್ಲಿ ಅವಕ್ಕೆ ಆಹಾರ ಸಾವಯವ ಅಂಶಗಳನ್ನೇ ಅವು ತಿಂದು ಜೀವಿಸ್ತವೆ. ಯಾವು ಸೂಕ್ಷ್ಮಾಣು ಜೀವಿಗಳು, ಅವಕ್ಕೂ ಆಹಾರ ಬೇಕು. ಆಹಾರ ಸಾವಯವ ಅಂಶಗಳನ್ನು ಹೆಚ್ಚು ಕೊಟ್ಟಾಗ ಮತ್ತೆ ಹೊಸದಾಗಿ ಏನು ಬೇಕಾಗೋದಿಲ್ಲ. ಇನ್ನು ಈಗ ಜೀವಾಣು ಗೊಬ್ಬರಗಳನ್ನು ಅವನ್ನ ಲ್ಯಾಬ್ನಲ್ಲಿ ಪ್ರಯೋಗಶಾಲೆಯಲ್ಲಿ ತಯಾರಿ ಮಾಡಿ ಅದನ್ನೇ ಕೂಡ ಹಾಕ್ತಕ್ಕಂತಹ ವಿಧಾನಗಳು ಈಗ ಬಂದಿದೆ. ಅದು ಕಡಿಮೆ ಆದಾಗ ಅವುಗಳನ್ನು ಹಾಕೋದ್ರಿಂದ ಆ ಜೈವಿಕ ಗೊಬ್ಬರ ಅಂತ ಮಾಡಿ ಅದನ್ನು ವಿಶೇಷವಾಗಿ ಬಳಸ್ತಕ್ಕಂತಹ ವ್ಯವಸ್ಥೆ ಈಗ ಬರ್ತಾ ಇದೆ. ಆದರೆ ಇರೋ ಜೈವಿಕಗಳನ್ನು ನಾವು ಹಾಳು ಮಾಡದೆ ಕಳೆನಾಶಕಗಳನ್ನು ರಾಸಾಯನಿಕ ವಸ್ತುಗಳನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಆದ್ದರಿಂದ ಅದನ್ನು ಹೆಚ್ಚು ಬಳಸದೇ ನಾವು ಸಾವಯವ ಅಂಶಗಳನ್ನು ಕೊಡೋದ್ರಿಂದ ತಾನಾಗಿಯೇ ಸೂಕ್ಷ್ಮಾಣು ಜೀವಿಗಳು ಅಭಿವೃದ್ಧಿ ಆಗ್ತದೆ. ಗೋವು ಮತ್ತು ಎಮ್ಮೆಯ ಸಗಣಿ ಅದು ಕೂಡ ಈಗ ಖಂಡಿತ ಖಂಡಿತ. ಅದಕ್ಕೆ ನಾವು ಹಿಂದಿನ ನಮ್ಮ ಭಾರತೀಯರು ಮೂಲವಾಗಿ ಗೋವುಗಳನ್ನು ಸಾಕೋದ್ರಿಂದ ದೈವತಾ ರೂಪವಾಗಿ ನಾವು ಕಾಣಲಿಕ್ಕೆ ಏನು ಕಾರಣ ಅಂತಂದರೆ ಅವುಗಳು ಕೊಡ್ತಕ್ಕಂತಹ ಹಾಲು ನಮ್ಮನ್ನು ಸಮೃದ್ಧವಾಗಿಡ್ತದೆ. ಅವುಗಳಿಂದ ಬರತಕ್ಕಂತಹ ಮಲಮೂತ್ರಗಳು, ಸಗಣಿ ಮತ್ತು ಮೂತ್ರ, ಇವು ಉತ್ಕೃಷ್ಟವಾದ ಗೊಬ್ಬರವನ್ನು ಸಸ್ಯಗಳಿಗೆ ಪೂರೈಸುತ್ತದೆ. ಮೂತ್ರದಲ್ಲಿ ಯೂರಿಯಾ, ಹೌದು, ಮೂತ್ರದಲ್ಲಿ ಯೂರಿಯಾ ಹೆಚ್ಚು ಅಂಶ ಇರ್ತದೆ ಮತ್ತು ಉಳಿದ ಅಂಶಗಳು ಕಡಿಮೆ ಇರ್ತದೆ. ಅದರಲ್ಲಿ ಅತಿ ಹೆಚ್ಚು ಅಂಶ ಯೂರಿಯಾ ಇರ್ತದೆ. ಹಾಗಾಗಿ ನಾವು ನಮಗೂ ಮತ್ತು ಸಸ್ಯಗಳಿಗೂ, ನಾವು ಸಸ್ಯಗಳನ್ನು ಅವಲಂಬಿಸಿ ಸಸ್ಯಗಳ ಬೆಳೆಗಳನ್ನು ಅವಲಂಬಿಸಿಯೇ ನಾವು ಬದುಕೋದ್ರಿಂದ ಸಸ್ಯಗಳಿಗೆ ಅದು ಪೂರಕವಾದಂತಹ ವ್ಯವಸ್ಥೆಯನ್ನು ಗೋವು ಕೊಡೋದ್ರಿಂದ ನಾವು ಆ ಗೋವನ್ನು ದೇವರು ಅಂತ ನಾವು ಕರೀತೇವೆ. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಪೋಷಕಾಂಶಗಳನ್ನು ಕೊಟ್ಟು ಬೆಳೆಸ್ತದೆ ಹಾಲು ಕುಡಿಯೋದ್ರ ಮೂಲಕ. ಅದೇ ರೀತಿ ಸಸ್ಯಕ್ಕೂ ಬೇಕಾಗ್ತಕ್ಕಂಥದ್ದು, ಸಸ್ಯ ಮತ್ತು ಮನುಷ್ಯ ಎರಡೂ ಬದುಕಲಿಕ್ಕೆ ಅದು ಕಾರಣ ಆಗಿರೋದ್ರಿಂದ ಅದರಲ್ಲಿ ಗೋವಿಗೆ ದೇವರು ಅಂತ ನಾವು ಕರಿತೇವೆ. ಆ ದೇವತಾ ಸ್ವರೂಪದನ್ನ ನಾವು ಬಳಸಬೇಕು. ಆ ಸಗಣಿಗಳಲ್ಲಿ ಹೆಚ್ಚು ಗೊಬ್ಬರದ ಸಾವಯವ ಅಂಶ ಇದೆ. ಗೊಬ್ಬರ ಸಸ್ಯಗಳು ಬೆಳೀಲಿಕ್ಕೆ ಅತಿ ಹೆಚ್ಚು ಅವಶ್ಯಕ ಗೊಬ್ಬರ ಅದು ಆಗ್ತದೆ. ಆಮೇಲೆ ಇನ್ನೊಂದು ಹೇಳಿದ್ರಿ, ಒಂದು ಗೋವಿದ್ರೆ ಒಂದು ಸಂಸಾರ ಬರಗಾಲದಲ್ಲೂ ಕೂಡ ಜೀವನ ಮಾಡಬಹುದು. ಮಾಡಬಹುದು. ಯಾಕೆ ಅಂತಂದ್ರೆ ಆ ಗೋವು ಹಾಲನ್ನು ಕೊಡ್ತದೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಅದರ ಗೊಬ್ಬರ ಒಂದು ಗೋವು ಇದ್ದರೆ ಅದರ ಸರಿಯಾದ ರೀತಿಯ ಉಪಯೋಗ ಪಡ್ಕೊಂಡ್ರೆ ಗೊಬ್ಬರ ಮತ್ತು ಮೂತ್ರವನ್ನು ಒಂದು ಎಕರೆ ಜಮೀನನ್ನು ಉತ್ಕೃಷ್ಟವಾಗಿ ಬೆಳೆಯನ್ನು ಬೆಳೆಯುವ ವ್ಯವಸ್ಥೆ ಇದೆ, ಮಾಡ್ಬೋದು ನಾವು. ಒಂದೇ ಗೋವಿಂದ, ಹೌದು, ಒಂದೇ ದನದಿಂದ ನಾವು ಅದರ ಬರ್ತಕ್ಕಂತಹ ಮಲಮೂತ್ರದಿಂದ ಒಂದು ಎಕರೆ ಜಮೀನನ್ನು ನಾವು ಸಮೃದ್ಧವಾಗಿ ಇಡಬಹುದು. ಆ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಾವು ಅದಕ್ಕೆ ದೇವತಾ ಸ್ವರೂಪ ದೇವರು ಅಂತ ನಾವು ಅದನ್ನು ಪೂಜಿಸ್ತೇವೆ. ಈಗ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಗೋವಿನ ವಿಚಾರ ಮಾತಾಡಿದ್ದಕ್ಕಾಗಿ, ಈ ಗೋವಿಗೆ ಹಿಂದೆಲ್ಲ ಬೇರೆ ಬೇರೆ ರೀತಿಯ ಆಕಳುಗಳಿಗೆ ಹೆಸರುಗಳಿದ್ದವು. ಹಂಡ ಹುಂಡ, ಜಾಲ ಜೋಲ, ಆಳ್ವೆ ಅಂತ ಗೌರಿ ಕಾಳಿ ಹೆಸರುಗಳು. ನಾವು ಅದನ್ನ ಹೆಸರಿಟ್ಟು ಕರೆಯುವ ಹೆಚ್ಚು ಇದ್ದಾಗ ಮನೆಯಲ್ಲಿ ನಾಲ್ಕು ಜನ ಮಕ್ಕಳು ಆರು ಜನ ಆದಾಗ ಅವರಿಗೊಂದು ಹೆಸರು ಹೇಗೆ ಬೇಕೋ. ದೊಡ್ಡಿಯಲ್ಲಿ ದನಕರುಗಳು ಮೊದಲು ಬಹಳ ಇರ್ತಿತ್ತು. ಅದಕ್ಕೆ ಒಂದು ಹಂಡ, ಒಂದು ಹುಂಡ, ಜೂಲ, ಜಾಲ, ಗೌರಿ, ಹೆಚ್ಚು ಗೌರಿ ಹೆಸರು ಬಳಕೆಯಲ್ಲ ಇತ್ತು. ತುಂಗಭದ್ರೆ ಗೌರಿ ಆದ್ರೆ ರಾಮಲಕ್ಷ್ಮಣ, ರಾಮ ಲಕ್ಷ್ಮಣ ಹೆಸರುಗಳನ್ನ ಇರ್ತಿದ್ರು. ಅದು ಒಂದು ಐಡೆಂಟಿಫಿಕೇಶನ್, ಅಂದ್ರೆ ಅದನ್ನು ಗುರುಸೋದಕ್ಕೆ ಪ್ರತ್ಯೇಕವಾಗಿ ಗುರುಸೋದಕ್ಕೆ ಬೇಕಾಗಿ ಅದನ್ನ ಅವತ್ತು ಮಾಡ್ಕೊಂಡಿತ್ತು. ಮತ್ತೆ ಖುಷಿಯಾಗಿ ಕರೆಯೋದಕ್ಕೆ ಒಂದು ಕಾರಣ ಆಗಿತ್ತು. ಅಂದ್ರೆ ಮೈಯಲ್ಲಿ ಬಣ್ಣದ ಬಣ್ಣರ ನೋಡಿ ಅದಕ್ಕೆ ಹೆಸರನ್ನು ಇಡ್ತಿದ್ರು. ಹಂಡ ಅದು ಬೆಳಪು ಮತ್ತು ಕಪ್ಪು ಮಿಶ್ರ ಆಗಿದ್ದಾಗ ಚಂದ, ಕೆಂಪು ಇದಾಗಿದ್ರೆ ಕಂದ, ಈ ತರಹ ಆ ಬಣ್ಣದ ಮೇಲೆ ಆಕೃತಿ ಮೇಲೆ ಅದನ್ನ ಹೆಸರನ್ನ ಇಡ್ರ ಅಂತ ಒಂದು ಅಭ್ಯಾಸ. ಆಮೇಲೆ ಈ ಹೊಟ್ಟೆ ಒಂದು ರೀತಿಯ ಕೆಲವು ಬಂದಲ್ಲಿ ಕ್ಯಾನ್ಸರಸ್ ರೀತಿಯಲ್ಲಿ ಬಿನೈನ್ ಗುಡ್ಡೆಗಳು ಬಂದ್ರೆ ಅವಕ್ಕೆ ಆಳ್ವೆ ಅಂತ ಹೇಳಿದ್ರು. ಆಮೇಲೆ ಈ ಕೋಡ್ ಕೆಲವು ಎಲ್ಲ ಹಿಂದೆ ಮಡದು ಹೊಳದವ್ರಿಗೆ ಬೋಳಿ ಬೋಳಿ ಆ ರೀತಿ ಹೋಗ್ಬಿಟ್ರೆ ಹಿಂದೆಗಡೆ ಹೋದ್ರೆ ಜೋಲ್ತಿತ್ತು, ಕೆಲವು ಹೇಳ್ತಿತ್ತು. ಆಮೇಲೆ ಅದು ಸಣ್ಣದಾಗಿದ್ದು ಇನ್ನು ವಯಸ್ಸಿಗೆ ಬರದಿದ್ದು ಮಣಕ ಅಂತ ಹೇಳ್ತಿದ್ರು. ಕರೋ, ಮಣಕ, ಆಮೇಲೆ ದನ,
ದನ, ಹೀಗೆ ಮೂರು. ಅದು ಹೋರಿ, ಎತ್ತು, ಎತ್ತು. ಅದು ಹಲ್ಲಿನ ಮೇಲೆ ಅದರದ್ದೊಂದು ಆಯಾ ವಯಸ್ಸನ್ನು ಕಂಡುಹಿಡಿತಕ್ಕಂತಹ ಪದ್ಧತಿ, ಎರಡಲ್ಲೋ ನಾಲ್ಕಲ್ಲೋ ಆರಲ್ಲೋ ಬಾಯಿಗೂಡಿದು ಅಂತ, ಅಂದ್ರೆ ಎಂಟು ಹಲ್ಲು ಆಗಿದೆ ಅಂತ. ಅವಕ್ಕೆ ಇರೋದು ಎಷ್ಟು ಆಯಸ್ಸು ಹಲ್ಲಿಗೆ? ಎರಡು ವರ್ಷಕ್ಕೆ ಅದು ಹಲ್ಲು ಹಚ್ಚೋದು ಅಂತ ಹೇಳೋದು. ಎರಡು ಹಲ್ಲು ಆಗ್ತದೆ, ಎರಡಲ್ಲಿ ಬಂದ್ರೆ ಎರಡು ವರ್ಷ ಅಂತ. ಎರಡು ವರ್ಷ ಅದು. ಆಮೇಲೆ ಪ್ರತಿ ಸಾರಿ ಎರಡೆರಡು ಹಲ್ಲು ಆ ಕಡೆ ಒಂದು ಈ ಕಡೆ ಒಂದು ಹಲ್ಲು ಬೆಳೀತು, ಒಟ್ಟು ಎಂಟು ಹಲ್ಲು. ಹಾಗಾಗಿ ಅದಕ್ಕೆ ಹಲ್ಲಿನ ಮೇಲೆ ವಯಸ್ಸನ್ನ ನಿರ್ಧಾರ ಮಾಡತಕ್ಕಂತಹ ಒಂದು ಎಂಟು ಹಲ್ಲು. ಪೂರ್ಣ ಹಲ್ಲು ಗೂಡಿದ್ರೆ ಎಷ್ಟು ವರ್ಷ ಅದಕ್ಕೆ? ಹಲ್ಲು ಗೂಡಿದ್ರೆ ಆರು ವರ್ಷ. ಹಲ್ಲು ಗೂಡಿದ್ರೆ ಆರು ವರ್ಷ. ಒಟ್ಟು ಆಯಸ್ಸು ಎಷ್ಟು ದನಗಳ ಎತ್ತುಗಳ ಆಯಸ್ಸು? ಸಾಮಾನ್ಯ ಇಪ್ಪತ್ತು ವರ್ಷ. ಇಪ್ಪತ್ತು ವರ್ಷ ಹಲ್ಲು ಗೂಡಿದ್ದು ಅಂದ್ರೆ ಅದು ವಯಸ್ಸಿಗೆ ಬಂದ ವಯಸ್ಸು ಎಂಟು ಸರಿಯಾದ ಎಳೆ ಕಸರತ್ನಿಂದ ಅವು ಏನು ಗಾಡಿ ಹೊಡಿಯೋದಾಗಲಿ ಗಾಡಿ ಎಳೆಯೋದಾಗಲಿ ಬೇಸಾಯ ಮಾಡೋದಾಗಲಿ ಪೂರ್ಣ ಶಕ್ತಿ ಅದಕ್ಕೆ ಬಂದಿದೆ ಅಂತ ಲೆಕ್ಕ. ಅಷ್ಟರೊಳಗೆ ಹೇಳುತ್ತೋ ಅದನ್ನು ಹೆಚ್ಚು ಕೆಲಸ ಮಾಡಿಸ್ಬಾರ್ದು, ಅಷ್ಟರೊಳಗೆ ಕೆಲಸ ಮಾಡಿಸಬಾರದು ಅಂತ. ಅಂದ್ರೆ ಹಾಲನ್ನು ಕರೆಯುವಾಗ ಕೂಡ ಎರಡು ಮೊಲೆ ಬಿಟ್ಟು ಕರೆಯುವ ಕ್ರಮ ಇತ್ತು. ಅಂದ್ರೆ ನಮ್ಮಲ್ಲಿ ಕೆಲವರಲ್ಲಿ ಏನ್ ತಪ್ಪು ತಿಳುವಳಿಕೆ ಇದೆ ಅಂದ್ರೆ, ಇಲ್ಲಿ ಗೋವನ್ನು ಬೆಳೆಯುವರಿಗೆ ವಿದೇಶದಲ್ಲಿ ಎಲ್ಲಾ ಮೊಲೆಗಳನ್ನು ಕರೆದು ಮಕ್ಕಳಿಗೆ ಬೇರೆ ಕೊಡುವ ಕ್ರಮ ಇದೆ ಕರುಗಳಿಗೆ. ಆದ್ರೆ ನಮ್ಮಲ್ಲಿ ಎರಡು ಮೊಲೆಗೆ ಮಾತ್ರ ನಾವು ಇಟ್ಕೊಂಡು ಎರಡು ಮೊಲೆಯನ್ನ ಕರುವಿಗೆ ಬಿಟ್ಟು ಅಂದ್ರೆ ಒಂದು ಸಹಬಾಳ್ವೆ ಮಾಡುವ ಕ್ರಮ ನಮ್ಮಲ್ಲಿ ಇತ್ತು. ಅದೇ ರೀತಿ ಕೆಲಸಕ್ಕೆ ಹಚ್ಚುವಾಗ ಕೂಡ ಅವಕ್ಕೆ ಹಲ್ಲು ಗೂಡಿದೆ ನೋಡಿ ಅಂದ್ರೆ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡಬಾರದು ಅನ್ನೋದು ಅವತ್ತಿನ ಒಂದು ಕಾನ್ಸೆಪ್ಟ್ ಆಗಿತ್ತು. ಈ ರೀತಿಯಲ್ಲಿ ನಿಮ್ಮ ಒಟ್ಟು ಕೃಷಿಗೆ ಬೇಕಾದ ಮೂಲ ಐದು ತತ್ವಗಳು ಮಣ್ಣಿನ ಸಂರಕ್ಷಣೆ ಮತ್ತು ಸಾವಯವ ದೃಷ್ಟಿಯಿಂದ ಮುಂದಿನ ತಲೆಮಾರಿಗೂ ತಲುಪಬಹುದಾದ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಆ ವಿಚಾರವಾಗಿ ತಿಳಿಸಿಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು.